ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಅಫ್ಜಲ್ಪುರ್ ಶಾಸಕ ಎಂ ವೈ ಪಾಟೀಲ್ ರಿಂದ ಡಿಸಿಎಂ ಗೋವಿಂದ ಕಾರಜೋಳ್ಗೆ ತರಾಟೆ. ಮಾಜಿ ಸಚಿವರೊಬ್ಬರ ಜೊತೆ ಚರ್ಚಿಸಿ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಿರ್ಣಯ ಕೈಗೊಳ್ಳುತ್ತೀರಿ. ಬಿಜೆಪಿ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ ಎಂದ ಶಾಸಕ ಎಂ ವೈ ಪಾಟೀಲ್. ಕಾಂಗ್ರೆಸ್ ಪಕ್ಷಕ್ಕೆ ಶ್ಯಾಮರಾವ್ ಪ್ಯಾಟಿ ರಾಜೀನಾಮೆ. ಕರ್ನಾಟಕ ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಹೀನಾಯನ ಸೋಲನ್ನ ಅನುಭವಿಸಿದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದಲ್ಲಿ ವರಿಷ್ಠರಲ್ಲಿ ಯಾವುದೇ ರೀತಿ ಒಗ್ಗಟ್ಟು ಇರದೇ ಇರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ. ನಿರ್ಮಿತ ಕೇಂದ್ರ ನಿರ್ಮಿಸಿದ ಸರ್ಕಾರಿ ಕಟ್ಟಡಗಳ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ. ಕಾಮಗಾರಿ ಮಾಡಿದಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಆಗ್ರಹ. ಹುಣಸಗಿ ಪಟ್ಟಣದ ತಹಸೀಲ್ ಕಚೇರಿ ಎದುರುಗಡೆಗೆ ಜೈ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಸಾಂಕೇತಿಕ ಧರಣಿ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ್ ಮತ್ತು ಶಾಸಕರ ನಡುವೆ ವಾಗ್ವಾದ ನಡೆದಿದ್ದು, ಅಫ್ಜಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಗೋವಿಂದ ಕಾರಜೋಳರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ದೇವಲ ಗಾಣಗಾಪುರದಲ್ಲಿ ದೇವಸ್ಥಾನ ಅಭಿವೃದ್ಧಿ ವಿಷಯದ ಕುರಿತು ವಾಗ್ವಾದ ನಡೆಯಿತು. ದೇವಸ್ಥಾನಕ್ಕೆ ಭೇಟಿ ನೀಡುವ ವೇಳೆ ಸ್ಥಳೀಯ ಶಾಸಕರಿಗೆ ಮಾಹಿತಿಯನ್ನೇ ನೀಡಿಲ್ಲ. ಮಾಜಿ ಸಚಿವರೊಬ್ಬರ ಜೊತೆ ಚರ್ಚಿಸಿ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಿರ್ಣಯ ಕೈಗೊಳ್ಳುತ್ತೀರಿ. ಬಿಜೆಪಿ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಿಗೆ ಗೌರವವೇ ಇಲ್ಲ. ನಮ್ಮ ಸಲಹೆ ಸೂಚನೆಗಳು ನಿಮಗೆ ಬೇಕಿಲ್ಲವೆನಿಸುತ್ತದೆ ಎಂದು ಡಿಸಿಎಂ ವಿರುದ್ಧ ಶಾಸಕ ಎಂ ವೈ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲ, ಕೇಳಿದ್ರೆ ಕೊಡ್ಬೇಕಲ್ಲ. ಅಲ್ಲ, ಅವ್ರಿಗೆ ಮೊದಲೇ ಲೆಟರ್ ಕೊಟ್ಟಿದ್ದೀನಿ. ಅಲ್ಲ, ಎಲ್ಲ ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ನನಗೆ ಕನ್ಸಲ್ಟ್ ಮಾಡ್ರಿ ಅಂತ ಕೊಟ್ಟಿದ್ದೀನಿ. ಖಂಡಿತವಾಗಿಯೂ ನಿಮ್ಮ ಸಲಹೆ ಸೂಚನೆಗಳನ್ನ ಪರಿಗಣಿಸ್ತೀವಿ. ಯಾವ ಯೋಗ್ಯತಾವನ್ನು ಕನ್ಸಿಡರ್ ಮಾಡ್ತೀವಿ. ಕರೆದಿಲ್ಲ ಅಂತಾನ ಆಕ್ಷೇಪಣೆ. ಯಾವುದು ಈ ಸಭೆ? ಆ ಎಂ ಪಿ ಮತ್ತು ಮಾಜಿ ಮತ್ತೆ ಎಲ್ಲ ಕರೆದಲ್ಲ, ಅವ್ರು ಹೇಳಿದ್ದಾರೆ, ಅದಕ್ಕೆ ಕೇಳ್ತೀನಿ. ಅವ್ರನ್ನ ಯಾರನ್ನೂ ಕರೆದಲ್ಲ. ಇಲ್ಲ, ನಿಮ್ಮ ಹತ್ರ ನೋಟಿಸ್ ಅದು. ನೀವು ಕರೆದಿದ್ರೆ ಹೇಳ್ಬಿಡಿ. ಈಗ ಪೂಜಾರಿಗಳು ಬರ್ತಾರ, ಭಕ್ತರು ಬರ್ತಾರ, ಅವ್ರು ಬಂದ ನಂತರ ಬ್ಯಾಡ ಅನ್ಲಿಕ್ಕೆ ಬರುದಿಲ್ಲ. ಇಲ್ಲ, ಆ ಲೆಟರ್ ನೋಡ್ರಿ ನೀವು. ಅದು ಸ್ಥಳನೂ ಇಲ್ಲ, ಯಾವುದೂ ಇಲ್ಲ. ಅದು ಹಂಗೆ ಮೀಟಿಂಗ್ ನೋಟಿಸ್ ಕರೆಯೋದು. ನಿಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸಲಹೆಗಳಿದ್ದರೆ ಸೂಚಿಸಿ. ನಿಮಗೆ ಗೊತ್ತಿಲ್ಲದೆ ಯಾವ ಕೆಲಸ ಮಾಡಿಲ್ಲ. ಪೂಜೆ ಮಾಡುವ ಅಡಿಗಲ್ಲು ಹಾಕುವಾಗ ನಿಮ್ಮನ್ನು ಸೇರಿಸಿಕೊಂಡೇ ಮಾಡುತ್ತೇನೆ. ನಿಯಮಾವಳಿಗಳ ಪ್ರಕಾರವೇ ಮಾಡಬೇಕಾಗುತ್ತದೆ. ನೀವು ಹಿರಿಯರಿದ್ದೀರಿ, ಚುನಾಯಿತ ಪ್ರತಿನಿಧಿಗಳಿದ್ದೀರಿ. ನಿಮಗೆ ಗೌರವ ಕೊಡ್ತೇನೆ. ಸಭೆಯ ನಂತರ ಜಿಲ್ಲಾಧಿಕಾರಿ ಜೊತೆ ಕೂಡಿಸಿ ಪ್ರತ್ಯೇಕ ಮಾತುಕತೆ ಮಾಡುತ್ತೇನೆ ಎಂದು ಎಂ ವೈ ಪಾಟೀಲ್ಗೆ ಡಿಸಿಎಂ ಕಾರಜೋಳ್ ಸಮಜಾಯಿಸಿ ನೀಡಿದರು. ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮದು ಏನಾದರೂ ಅನಿಸಿಕೆಗಳಿದ್ದರೆ, ನಿಮ್ಮ ಸಲಹೆ ಸೂಚನೆಗಳಿದ್ದರೆ, ಇಂಥದ್ದು ಆಗ್ಬೇಕಂತ ನೀವು ಅಪೇಕ್ಷೆ ಪಡ್ತಿದ್ರೆ ದಯವಿಟ್ಟು ಪತ್ರ ಕೊಡಿ. ನಮ್ಗೆ ಗುರುತಿರ್ಲಾರ್ದಂಗೆ ಆಗ್ತೇವೆ. ಗುರುತಿರ್ಲಾರ್ದಂಗೆ ಆಗಿಲ್ಲ. ಎಲ್ಲ ನೀಟಾಗೆ ಮಾಡ್ತಾ ಇದ್ದಾರ, ಮಾಡಿ. ನಿಮಗೆ ಅದನ್ನು ಪೂಜಾ ಮಾಡುವ ಸಮಾರಂಭಕ್ಕಾಗಲಿ, ಅಡುಗೆಲ್ಲ ಮಾಡುವ ಸಮಾರಂಭಕ್ಕಾಗಲಿ, ನಿಮ್ಮನ್ನ ಬಿಟ್ಟು ಮಾಡುವಂಗಿಲ್ಲ, ಮಾಡಬೇಕು. ನಿಮ್ಮ ಅಧ್ಯಕ್ಷತೆಯೊಳಗೆ ನಮ್ಮ ಸದಸ್ಯನ ಬೇಕಾಗಿಲ್ಲ. ನನಗೆ ಬೇಕಂತ ಹೇಳಿದ್ನಲ್ಲ, ಕೊಡಿ. ಏನ್ ಕೊಡ್ರಿ? ಕೇಳಿದ್ರೆ ಕೊಡ್ಬೇಕು. ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಕೊಡ್ಬೇಕಲ್ಲ. ನೀವು ಹಿಂಗಂದ್ರೆ ಹೆಂಗ್ರಿ? ಅವ್ರಿಗೆ ಮೊದಲೇ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡಿ. ಮೊದಲೇ ಕೊಟ್ಟಿದ್ದೀನಿ, ಕೊಟ್ಟರಾಯ್ತು. ನಾವು ಅದನ್ನ ಕಳಿಸ್ತೀವಿ. ಎಲ್ಲ ನಮ್ಗೆ ಅಭಿವೃದ್ಧಿ ಕಾರ್ಯಕ್ಕೆ ನಮಗೆ ಕನ್ಸಲ್ಟ್ ಮಾಡಿ ಅಂತ ಕೊಟ್ಟಿದ್ದೀನಿ. ಖಂಡಿತವಾಗಿಯೂ ನಿಮ್ಮ ಸಲಹೆ ಸೂಚನೆಗಳನ್ನ ಪರಿಗಣಿಸ್ತೀವಿ. ಯಾವ್ದು ಯೋಗ್ಯತಾವನ್ನು ಕನ್ಸಿಡರ್ ಮಾಡ್ತೀವಿ. ಕರೆದಿಲ್ಲ ಅಂತ ಈ ಸಭೆಗೆ ನೀವು ಅಪೇಕ್ಷಿತರಲ್ಲ, ದಯವಿಟ್ಟು ಕ್ಷಮಿಸಿ. ಯಾವುದು ಈ ಸಭೆ? ಎಂ ಪಿ ಮತ್ತು ಮಾಜಿ ಯಾರು ಅಲ್ಲ, ಅವ್ರು ಕರ್ದಲ್ಲ. ಅವ್ರು ಕರ್ದಲ್ಲ, ಅವ್ರು ಹೇಳಿದ್ದಾರೆ, ಅದಕ್ಕೆ ಕೇಳ್ತೀನಿ. ಕೇಳ್ರಿ, ಅವ್ರನ್ನ ಯಾರನ್ನೂ ಕರ್ದಲ್ಲ. ಇಲ್ಲ, ನಿಮ್ಮ ಹತ್ರ ನೋಟಿಸ್. ನೀವು ಕರ್ದಿದ್ರೆ ಹೇಳ್ಬಿಡಿ. ಈಗ ಅಲ್ಲ, ಸಾರ್ವಜನಿಕರು ಬರ್ತಾರ, ಪೂಜಾರಿಗಳು ಬರ್ತಾರ, ಭಕ್ತರು ಬರ್ತಾರ, ಅವ್ರು ಏನ್ ಬಂದ್ ನಿಂತರ ಬ್ಯಾಡ ಅನ್ಲಿಕ್ಕೆ ಬರುದಿಲ್ಲ. ಇಲ್ಲ, ಆ ಲೆಟರ್ ನೋಡ್ರಿ ನೀವು. ಅದು ಸ್ಥಳನೂ ಇಲ್ಲ, ಯಾವುದೂ ಇಲ್ಲ. ಅದು ಹಂಗೆ ಮೀಟಿಂಗ್ ನೋಟಿಸ್ ಕರೆಯೋದು ನೋಡ್ರಿ. ದೇವಸ್ಥಾನ ಅಭಿವೃದ್ಧಿ ಕೇಳ್ರಿ, ಭಾಳ ಕ್ಲಿಯರ್ ಅದ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ದೇವನ್ ಗ್ರಾಮ ಗಾಣಗಾಪುರ್ ಗ್ರಾಮದ ದತ್ತಾತ್ರೇಯ ದೇವಸ್ಥಾನ ಅಭಿವೃದ್ಧಿಗಾಗಿ ಸಭೆ ಅದ. ಎಲ್ಲರೂ ಮಾಡಲಿ, ಅದು ಅಧಿಕಾರಿಗಳಿಗೆ. ಅದು ದೇವಸ್ಥಾನದ ಒಳಗಡೆ ಮಾಡಲಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಾದರೂ ಮಾಡಲಿ. ಎಲ್ಲಿ ಎಲ್ಲಿ ಮಾಡ್ತಾರೆ? ಎಲ್ಲಿ ಮಾಡ್ತಾರೆ?
ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸಲದಾಗೂ ಮಾಡ್ಬೋದು, ಇಲ್ಲಿರ ಮಾಡ್ಬೋದು, ದೇವರ ಗಣಗಾಪುರದಾಗೂ ಮಾಡ್ಬೋದು. ಸಭೆ ಬೇಕಾದಂತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಡಿಸೆಂಬರ್ 14ರಂದು ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಬಿ ಹೊಸಮನಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 14ರಂದು ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಲಬುರಗಿ ಜಿಲ್ಲಾ ಘಟಕದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ಹನುಮಂತರಾವ್ ದೊಡ್ಡಮನಿ, ಡಾಕ್ಟರ್ ಶಂಕರರಾವ್ ಕೆಲ್ಲೇದಾರ್, ಎಸ್ಜಿ ಭಾರತಿ, ಸುರೇಶ್ ಬಡಗೇರ್, ಡಾಕ್ಟರ್ ರಾಜಶೇಖರ್ ಮಾಂಗ, ಬಸವರಾಜ್ ಆಲ್ಗೂಡ್, ಆನಂದ್ ದೊಡ್ಡಮನಿ ಅವರಿಗೆ ಸೇರಿದಂತೆ ಅನೇಕರಿಗೆ ಸನ್ಮಾನ ಮಾಡಲಾಗುವುದು ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಧಾನ ಪರಿಷತ್ ಸದಸ್ಯರು ತಿಪ್ಪಣ್ಣಪ್ಪ ಕಮಕನೂರ್ ಹಾಗೂ ದಿವ್ಯ ಸಾನ್ನಿಧ್ಯ ಪೂಜ್ಯ ಬಂತೆ ಸಂಗಾನಂದ ಸ್ವಾಮೀಜಿ ಅವರು ವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಬಿ ಹೊಸಮನಿ ಅವರು ತಿಳಿಸಿದ್ದಾರೆ. ಪಾಂಡಿಚೇರಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಡಾಕ್ಟರ್ ಶಂಕರ್ ಕಿಲ್ಲೇದಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದೇ ರೀತಿಯಾಗಿ ಕಲಬುರಗಿಯ ಸಮಾಜ ಸೇವಕರಾದಂಥ ಎಸ್ ಜಿ ಭಾರತಿಯವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದೇ ರೀತಿಯಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಪತ್ರಕರ್ತ ಶ್ರೀ ಸುರೇಶ್ ಬಡಿಗೇರ್ ಅವರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಸಾಹಿತ್ಯ ಸಂಸ್ಕೃತಿ ಗುಲ್ಬರ್ಗ ಜಿಲ್ಲೆಯ ಪತ್ರಿಕೆಗಳ ಕೊಡುಗೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಮಾಂಗ್ ಅವರಿಗೆ ಹಾಗೂ ಗೌರವ ಡಾಕ್ಟರ್ ಪ್ರಶಸ್ತಿ ಪಡೆದಿರುವಂಥ ಡಾಕ್ಟರ್ ಸುರೇಶ್ ಶರ್ಮ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರತಕ್ಕಂಥ ಜಾನಪದ ಕಲಾವಿದ ಬಸವರಾಜ್ ಆಲ್ಗೂಡ್ ಅವರಿಗೆ ಹಾಗೂ ಡೋಂಗರಗಾಂವ್ ಅರಸೂರು ಹಾಗೂ ತಾಸುಲ್ತಾನ್ಪುರ್ ಗ್ರಾಮ ಪಂಚಾಯತಿಗಳಲ್ಲಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿರತಕ್ಕಂಥ ಶ್ರೀ ಆನಂದ್ ಉಡ್ಮನಿಯವರಿಗೆ ಗಾಂಧಿ ಗ್ರಾಮ ಪ್ರಶಸ್ತಿಯನ್ನು ಸರ್ಕಾರ ನೀಡಿ ಗೌರವಿಸಿದೆ. ಈ ಕಾರಣಕ್ಕಾಗಿ ಎಲ್ಲ ಮಹನೀಯರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. 10ನೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನ ಡಿಸೆಂಬರ್ 28 ಮತ್ತು 29ರಂದು ಕುಂದಾಪುರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನರಹರಿ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘಟನೆ, ಸ್ವಾವಲಂಬನೆ ಮತ್ತು ಸಂಸ್ಕಾರ ಈ ಮೂರು ಸೂತ್ರದಡಿಯಲ್ಲಿ 2 ದಿನಗಳ ಕಾಲ 10ನೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನ ಕಾರ್ಯಕ್ರಮ ಜರುಗಲಿದೆ. ಆದ ಕಾರಣ ಕಲಬುರಗಿಯಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಬ್ರಾಹ್ಮಣ ಸಂಘದ ಜಿಲ್ಲಾ ಅಧ್ಯಕ್ಷರು ನರಹರಿ ಪಾಟೀಲ್ ತಿಳಿಸಿದ್ದಾರೆ. ವಿದ್ವಾಂಸರು ಮತ್ತು ಸಚಿವರು, ರಾಜಕಾರಣಿಗಳು, ವಿವಿಧ ಮೂಲದಿಂದ ಸಂಘಟನೆಗಳು ಬಂದು ಈ ಭಾಗವಹಿಸಲಿದೆ. ಈ ಸಂಘಟನೆಯಲ್ಲಿ ಸಂಸ್ಕಾರ ಆಗಲಿ, ಸ್ವಯಂ ಉದ್ಯೋಗ ಆಗಲಿ, ಶಿಕ್ಷಣ ಇಂಥ ಮುಂತಾದ ಗೋಷ್ಠಿಗಳು ಆಯೋಜಿಸಿ ಈ ಒಂದು ಸಮಗ್ರ ಬ್ರಾಹ್ಮಣ ಸಮಾಜದ ಬೆಳವಣಿಗೆಗೆ ಪೂರಕವಾದಂಥ ಎಲ್ಲ ಗೋಷ್ಠಿಗಳು ಆಯೋಜನೆ ಮಾಡಿ ಈ ಗೋಷ್ಠಿಯಿಂದ ಒಂದು ಸಕಾರಾತ್ಮಕ ರಿಸಲ್ಟ್ ಬರ್ತದೆ ಅಂಥೇಳಿ ತಿಳ್ಕೊಂಡು ಈ ಸಮ್ಮೇಳನಕ್ಕೆ ಹೆಚ್ಚಿನ ಜನರು ಬಂದು ಕಿಸಿಂದ ಸಮ್ಮೇಳನ ಒಂದು ಸಕ್ಸಸ್ ಮಾಡಿಕೊಡ್ಬೇಕಾಗಿ ಈ ಮೂಲಕ ಈ ಪತ್ರಿಕೆಗಳ ಮೂಲಕ ಕೇಳ್ಕೊತೀವಿ. ಡಿಸೆಂಬರ್ 15ರಂದು ಅಖಿಲ ಕರ್ನಾಟಕ ಉಪ್ಪಾರ್ ಮಹಾಸಭಾದಿಂದ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಉಪ್ಪಾರ್ ನೌಕರರ ವೃತ್ತಿಪರ ಮತ್ತು ಮಹಿಳೆಯರ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ನೀರಡ್ಗೆ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಹೊಂದಿರುವ ಉಪ್ಪಾರರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತೀರಾ ಹಿಂದುಳಿದಿದೆ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳ ಹಿನ್ನೆಲೆಯಾಗಿ ಚರ್ಚಿಸಲು ಸರ್ಕಾರದ ಮೇಲೆ ಒತ್ತಡ ತರಲು ಡಿಸೆಂಬರ್ 15ರಂದು ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ರಾಜ್ಯಮಟ್ಟದ ಉಪ್ಪಾರ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಹಿರಿಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ನೀರಡ್ಗಿ ಅವರು ತಿಳಿಸಿದ್ದಾರೆ. ಮಾಡೋಣ ಅಂತೇಳಿ ಸುದ್ದಿ ಮಾಡೋ ಸಲುವಾಗಿ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅನೇಕ ಇಲಾಖೆಯ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದರೆ, ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು
ಹಿರಿಯರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳು ಮತ್ತು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಈ ಒಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಾಯಿದ್ದೀವಿ. ಶ್ರೀ ಸಿದ್ಧಿವಿನಾಯಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರೀ ಸಿದ್ಧಿವಿನಾಯಕ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಮತ್ತು ದೇವಸ್ಥಾನ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 13 ಬಿದ್ದಾಪುರ ಕಾಲೋನಿಯಲ್ಲಿ ಕಲಬುರಗಿಯಲ್ಲಿ ಜರುಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕಾಂತ್ ಡುಮಾ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 13 ಶ್ರೀ ಸಿದ್ಧಿವಿನಾಯಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರೀ ಸಿದ್ಧಿವಿನಾಯಕ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಮತ್ತು ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾಗೂ ಪರಮಪೂಜ್ಯ ಗುರುಕುಲ ಭೂಷಣ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮೂರ್ತಿ ಪ್ರತಿಷ್ಠಾಪನಾ ಮಾಡುವವರು ಎಂದು ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕಾಂತ್ ಡುಮ್ಮಾ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದು ಗೌಡ ಪಾಟೀಲ್, ಸಂಗಮೇಶ್ ಸರಡಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೂಡ್ಲಿಕ್ಕೆ ನಿಲ್ಲಕ್ಕೆ ಒಂದು ಅನುಕೂಲ ಅಂತೇಳಿ ಎಲ್ಲ ಗುರು ಹಿರಿಯರೆಲ್ಲ ಕೂಡಿಕೊಂಡು ಒಂದು ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ ಒಂದು ಗಣಪತಿ ಗುಡಿ ನಿರ್ಮಾಣ ಮಾಡಿದ್ವಿ. ನಾಳೆ 13 13/12/2019 ಅದನ್ನು ಓಪನಿಂಗ್ ಇದೆ, ಅಂದರೆ ಉದ್ಘಾಟನೆಯನ್ನು ಹಾರ್ಕೂಡದ ಪರಮಪೂಜ್ಯ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಸಂಸ್ಥಾನ ಮಠ ಹಾರ್ಕೂಡಿ ಇವರು ಆಗಮಿಸಲಿದ್ದಾರೆ. ಅವರ ಜೊತೆಯಲ್ಲಿ ಪರಮಪೂಜ್ಯ ಗುರುಕುಲ ಭೂಷಣ ಶತಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಅಫ್ಜಲ್ಪುರ್ ಸಂಸ್ಥಾನ ಮಠ ಹಿರೇಮಠ ಅವರು ಕೂಡ ಉಭಯ ಅಮೃತಹಸ್ತದಿಂದ ಗಣಪತಿಯ ಒಂದು ಗಣೇಶನ ಸಿದ್ಧಿವಿನಾಯಕನ ಪ್ರತಿಷ್ಠಾನ ಪ್ರಾಣ ಪ್ರತಿಷ್ಠಾನವನ್ನು ನೆರವೇರಿಸ್ತಾ ಇದ್ದೀವಿ. ಮತ್ತು ಅವತ್ತಿನ ದಿವಸ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವರನ್ನೆಲ್ಲ ಕರೆದು ಸನ್ಮಾನವನ್ನು ಇಟ್ಕೊಂಡಿವಿ ನಮ್ಮ ಸಂಸ್ಥೆ ಪರವಾಗಿ. ಸಾಯಂಕಾಲ 6 ಸಂಗೀತ ಕಾರ್ಯಕ್ರಮ ಇದೆ, ವಿಶೇಷವಾಗಿ ಸಂಗೀತ ಕಾರ್ಯಕ್ರಮ. ಈ ಹಿಂದೆ 5 ಕಂಟಿನ್ಯೂ 5 ಎಲ್ಲ ರೀತಿಯಿಂದ ಪೂಜಾ ವಿಧಾನಗಳನ್ನು ಮಾಡಿದ್ದೀವಿ. 1 ಧಾನ್ಯದಲ್ಲಿ, 1 ನೀರಿನಲ್ಲಿ, 1 ಹೂವಿನಲ್ಲಿ, ಹಾಲಿನಲ್ಲಿ, ತುಪ್ಪಿನಲ್ಲಿ, ಹೀಗೆ 5 ವಸ್ತುಗಳಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಮತ್ತು ಪ್ರಚಾರ ಸಮಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ಯಾಮರಾವ್ ಪ್ಯಾಟಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷವು ಹೀನಾಯ ಸೋಲನ್ನು ಅನುಭವಿಸಿದ ಹಿನ್ನೆಲೆಯಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ವರಿಷ್ಠರಲ್ಲಿ ಯಾವುದೇ ರೀತಿಯ ಒಗ್ಗಟ್ಟು ಇರದೇ ಇರುವುದರಿಂದ ಈ ರೀತಿಯಾಗಿ ನನ್ನ ಮನಸ್ಸಿಗೆ ನೋವಾಗಿರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ಯಾಮರಾವ್ ಪ್ಯಾಟಿ ಅವರು ತಿಳಿಸಿದ್ದಾರೆ. ಆದರೆ ನಾನು ಇದು ಮಾಡಿದೆ, ಈ ಗುಲ್ಬರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ 3 ಕೆಲಸ ಮಾಡಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ. ರಿಂಗ್ ರೋಡ್ ಮಾಡೋದಾಗ್ಬೋದು, ವಾಟರ್ ಸಪ್ಲೈ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೋಡ್ಗಳಂದಾಗ್ಬೋದು, ಇದಕ್ಕೆ ನಾವು ಒಳಚರಂಡಿ ವ್ಯವಸ್ಥೆ ಕಲಬುರಗಿ ನಗರಕ್ಕೆ ಮಾಡದಿದ್ದರೆ ನಮ್ಮ ಕಲಬುರಗಿ ನಗರವು ಕೆಟ್ಟು ಹೋಗ್ತದೆ ಅಂತೇಳಿ ನಾನು ಅವಾಗೇ ನಾನು ಹೇಳಿದ್ದೆ. ಯಾರು ಬಂದವರು ಅದು MLA MPಗಳು ಸ್ಪಂದಿಸಿದ್ರು ಆವಾಗ, ಮತ್ತು ಈಗೇನೂ ಇಲ್ಲ, ಅಲ್ಲೇ ನಿಂತಿದೆ. ಕೋಟ್ನೂರು ದರ್ಯಾಪುರದಲ್ಲಿ 12 ಅವಾಗೆ ಜಾಗ ತೊಗೊಂಡು ಇದು ಒಳಚರಂಡಿ ವ್ಯವಸ್ಥೆ ಮಾಡಿದಾಗ ನಮ್ಮ ನಗರ ಸುಂದರ ಆಗ್ತದೆ ಅಂತೇಳಿ ನಮಗೆ ಕನಸಿತ್ತು. ಮಹಾತ್ಮ ಗಾಂಧಿ ಲಾರಿ ತಂಗುದಾಣ ಮಾಡಿದೆ ನಾನಿದ್ದಾಗ, ಸರ್ದಾರ್ ವಲ್ಲಭಭಾಯಿ ಪಟೇಲ ಬಸ್ ನಿಲ್ದಾಣ ಮಾಡಿದ್ದೇವೆ ಸಂತ್ರಸ್ವಾಡಿದಾಗ. ಒಳ್ಳೆ ಒಳ್ಳೆ ಸೆಟ್ಟಿಂಗ್ ನಾವು ಯಾರಿಗೆ ಆವಾಗ ಹೇಳಿದೆ, ನಮ್ಮ ಸ್ವಪಕ್ಷದವರೇ MP ಇದ್ದರು, ಸ್ವಪಕ್ಷದವರೇ MLA ಇದ್ದರು ಆವಾಗ. ನಾನು ಯಾರ್ದು ಕೇರ್ ಮಾಡಲಿಲ್ಲ, ನಂದು ಏನು ಅಜೆಂಡಾ ಕರೆಕ್ಟಾಗ್ತು ಮಾಡಿದೆ ಅದೆಲ್ಲವನ್ನು ಮಾಡಿ ಇವತ್ತು ನನ್ನ ಸುದೀರ್ಘ ರಾಜಕೀಯದಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡಲು ಏ ಕಾರಣ ಅವ್ರು ಹೇಳ್ತಾರೆ. ಅವ್ರದ್ದೊಂದು ನೀತಿ ಇದೆ ಕಾಂಗ್ರೆಸ್ಸಿನ ವರಿಷ್ಠರಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಒಂದು ವಿಪಕ್ಷ ನಾಯಕನಾಗಲು ನಾವು ಯೋಗ್ಯರಿಲ್ಲ, ಅಲ್ಲಿ ಒಬ್ಬ ನಾಯಕರಿಲ್ಲ. ಈಗ ರಾಜ್ಯದಲ್ಲಿ ಯಾರೂ ಒಗ್ಗಟ್ಟಿನಿಂದ ಕೆಲಸ ಮಾಡಲಿಲ್ಲ. ಶ್ರೀಮಾನ್ ಸಿದ್ದರಾಮಯ್ಯನವರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಅವರಿಗೆಲ್ಲರೂ ಬೇರೆ ಬೇರೆ ಕಾರಣಗಳಿಂದ
ಕಾಲು ಹಿಡಿದು ಎಳೆಯೋದರಿಂದ ಅದು ನೆಲಕ್ಕಚ್ಚಿತ್ತು. ಇದು ಉಪಚುನಾವಣೆ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬರಲಿಲ್ಲ, ಎರಡರಲ್ಲಿ ಮಾತ್ರ ಬತ್ತು. ಆಹಾರ ಇಲಾಖೆಯ ಕಲಬುರಗಿ ಜಂಟಿ ನಿರ್ದೇಶಕ ಶ್ರೀಧರ್ ಲಂಚ ಪಡೆಯುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ACB ಬಲೆಗೆ ಬಿದ್ದಿದ್ದಾರೆ. ಸೀಸ್ ಮಾಡಿರುವ ಪಡಿತರ ಅಕ್ಕಿ ಹಾಗೂ ವಾಹನ ಬಿಡುಗಡೆ ಮಾಡಲು ಮೈನುದ್ದೀನ್ ಎನ್ನುವರಿಂದ 50,000 ರೂಪಾಯಿ ಲಂಚಕ್ಕೆ ಬೇಡಿಕೆಟ್ಟಿದ್ರು. ಗುರುವಾರದಂದು ಮೈನುದ್ದೀನ್ ನಿಂದ ಮುಂಗಡವಾಗಿ 15,000 ಲಂಚ ಪಡೆಯುವಾಗ ACB ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಗರದ ಘಾಟ್ಗೆ ಲೇಔಟ್ ಮನೆಯಲ್ಲಿ ಕಚೇರಿಯ SDC ಸಂತೋಷ್ ಮೂಲಕ ಲಂಚದ ಹಣ ಪಡೆಯುವಾಗ ACB SP VM ಜ್ಯೋತಿ ಮಾರ್ಗದರ್ಶನದಲ್ಲಿ ಸುಧಾ ಆದಿ ನೇತೃತ್ವದಲ್ಲಿ JD ಶ್ರೀಧರ್ ಹಾಗೂ SDC ಸಂತೋಷ್ ನನ್ನ ACB ಅಧಿಕಾರಿಗಳು ಕೆಡ್ಡಾಗೆ ಕೆಡವಿದ್ದಾರೆ. ಲಂಚಭಾಕ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿರುವ ACB ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ನಿರ್ಮಿತ ಕೇಂದ್ರ ನಿರ್ಮಿಸಿದ ಸರ್ಕಾರಿ ಕಟ್ಟಡಗಳ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದ್ದು ಕಾಮಗಾರಿ ಮಾಡಿದಂತಹ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಜೈ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಹುಣಸಗಿ ಪಟ್ಟಣದ ತಹಸೀಲ್ ಕಚೇರಿ ಎದುರುಗಡೆಗೆ ಸಾಂಕೇತಿಕ ಧರಣಿ ನಡೆಸಿದಂತಹ ಪ್ರತಿಭಟನಾಕಾರರು ನಿರ್ಮಿತ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತಾಲೂಕಿನ ನಿರ್ಮಿತ ಕೇಂದ್ರಗಳಿಗೆ ವಹಿಸಿದ ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳು, ಸಮುದಾಯ ಭವನಗಳು ಮತ್ತು ಶಾಲಾ ಕಟ್ಟಡಗಳು, ಉಣಸಗಿಯ ಸಾಮುದಾಯಿಕ ಶೌಚಾಲಯ, ಉಣಸಗಿ ತಾಂಡದ ಅರಣ್ಯ ಕಚೇರಿ ಹಾಗೂ ಶ್ರೀನಿವಾಸ್ಪುರದ ವೈದ್ಯಾಧಿಕಾರಿಗಳ ವಸತಿ ಗೃಹಗಳು, ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳು ಕಾಮಗಾರಿ ಕಳಪೆ ಮತ್ತು ಅಪೂರ್ಣ ಕಾಮಗಾರಿಗಳಾಗಿದ್ದು ಇದರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಪ್ರತಿಭಟನಾ ನಿರತ ಜೈ ಕರ್ನಾಟಕ ಕಾರ್ಯಕರ್ತರು ಆಗ್ರಹಿಸಿದರು. ನಿಮ್ಮ ಊರಾಗ ಏನೇನು ಆಗ್ಲಿಕ್ಕತ್ತದ, ಏನೇನು ತೊಂದರೆ ಅದಾವ ಅದನ್ನ ಕೇಳ್ತಕ್ಕಂತ ಮನಸ್ಸಾಕಿರೋ ಇಲ್ಲಾಂತಂದ್ರೆ ನಾನು ಸುಮ್ಮನೆ ಇಲ್ಲಿ ಬಂದು ನಾನು ಮಾತಾಡಿ ಹೋಗ್ಲಿಕ್ಕೆ ಬಂದಿಲ್ಲ. ನಾನು ಈ ಹೋರಾಟ ಮಾಡಬೇಕು, ಈ ಹೋರಾಟದ ಕಿಚ್ಚು ಸಾರ್ವಜನಿಕರ ಬರಬೇಕು. ಕೇವಲ ನೀವು ಭಾಷಣಗಳನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ, ರಾಜಕಾರಣಿಗಳ ಭಾಷಣ ಕೇಳಲಿಕ್ಕೆ ಹೋಗ್ಬೇಡ್ರಿ, ಅವ್ರು ಭಾಷಣ ಮಾಡೋ ಹೊತ್ತಿನಾಗ ಕೇಳ್ರಿ ನಮ್ಮ ಊರಾಗ ಈ ಕೆಲಸ ಆಗಿಲ್ಲ, ಇದು ಮಾಡ್ಸ್ರಿ ಅಂತ ಹೇಳ್ತಾರೆ. ಅಧಿಕಾರಿಗಳಿಗೆ ಕರ್ಕೊಂಡೋಗಿ ತೋರಿಸ್ರಿ ನೀವು, ಯಾಕಂತಂದ್ರೆ ನಾವು ಕೊಡ್ತಕ್ಕಂತ ಟ್ಯಾಕ್ಸ್ನಿಂದ ನಿಮ್ಮ ಉಪಜೀವನ ನಡೆದದ, ನಿಮ್ಮ ಹೆಂಡ್ರ ಮಕ್ಕಳಿಗೆ ರೊಕ್ಕ ಹಾಕ್ಲಿಕ್ಕತ್ತೀರಿ. ಆದರೆ ಅವಾಗ ಎಲ್ಲ ನಮ್ಮ ಏರಿಯಾ, ನಮ್ಮ ಊರು ಇರಬಹುದು, ನಮ್ಮ ಓಣಿ ಇರಬಹುದು, ನಮ್ಮ ವಾರ್ಡ್ ಇರಬಹುದು, ನಮ್ಮ ಗ್ರಾಮಗಳನ್ನು ಹೇಳಿ ಅದಕ್ಕೆ ನಾವು ಏನು ಜಯ ಕರ್ನಾಟಕ ಸಂಘಟನೆದವರು ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಇದು. ಯಾರಿಗೆ ಆಗಲಿ ಕಣ್ಣು ಮುಚ್ಚಿಕೊಂಡು ಕುಳಿತಿರೋ CDPO ಅಧಿಕಾರಿಗಳು, ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಊಟ ನೀಡದೇ ಇರುವ ಕಾರ್ಯಕರ್ತೆಯರು, ಹೆಸರಿಗೆ ಮಾತ್ರ ಸರ್ಕಾರ ಅಂಗನವಾಡಿ ಪಾಳು ಬಿದ್ದು ಸರ್ಕಾರಿ ಸೌಲಭ್ಯದಿಂದ ವಂಚಿತವಾಗಿದೆ, ಕೂಡಿಟ್ಟ ಆಹಾರ ಧಾನ್ಯಗಳು ಹಾಳಾಗಿ ಹೋಗಿವೆ. ಇತ್ತ ಕಡೆ ಗಮನ ಹರಿಸದ ಅಧಿಕಾರಿಗಳು ಮಹಿಳೆಯರಿಗೆ, ಪುಟ್ಟ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಯಾವುದೇ ಪ್ರಯೋಜನ ಆಗದ ಅಂಗನವಾಡಿಯಲ್ಲಿ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೊಳೆ ಅಂಗರ್ಗಿಯಲ್ಲಿ ಕಂಡುಬಂದಿದೆ. ಹೊಳೆ ಅಂಗರ್ಗಿ ಗ್ರಾಮದ ಅಂಗನವಾಡಿಯಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯನ್ನ ಕೇಳಿದ್ರೆ ಎಲ್ಲರಿಗೂ ಹಂಚಿದ ರೇಷನ್ ಮರಳಿ ಮೇಲಕ್ಕೆ ಹಿಂತಿರುಗಿ ನೀಡುವುದಾಗಿ ಭರವಸೆ ನೀಡಿದ್ರು. ಮತ್ತೆ ಅಲ್ಲಿ ಇದ್ರ ಅಂಗಡಿ ಆದ್ರೆ ಉಳಿತಾಕ್ರಿ ಮೇಡಮ್, ಅದು ಒಂದು ತಿಂಗಳ ಒಳಗಾಗಿ ಯಾಕೆ ಖಾಲಿ ಆಗಲಿಲ್ಲ? ಆ ಅಂಗನವಾಡಿಯಲ್ಲಿ ರಾಶಿ ರಾಶಿ ರೇಷನ್ ಕೊಟ್ಟಿರುವುದು ಕಂಡು ಬಂದಿದೆ. ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಿಗೂ ಕ್ಯಾರಿ ಅನ್ನದ ಅಂಗನವಾಡಿ ಕಾರ್ಯಕರ್ತೆಯರು, ಈ ಅಂಗನವಾಡಿಯ ಕಾರ್ಯಕರ್ತೆಯರಲ್ಲಿ ಸಮಯ ಪ್ರಜ್ಞೆ ಮೊದಲೇ ಇಲ್ಲ. ಯಾವಾಗ ಬೇಕಾದರೂ ಅಂಗನವಾಡಿ ತೆಗೆಯುವುದು, ಮುಚ್ಚುವುದು, ಹಾಜರಾತಿ ಅಂತೂ ಮೊದಲೇ ಇಲ್ಲ. ಮುದ್ದು ಮಕ್ಕಳಿಗೆ ಇಲ್ಲಿ ಬಹಳಷ್ಟು ಅನ್ಯಾಯವಾಗುತ್ತಿದೆ. ಮೇಲಾಧಿಕಾರಿಗಳಿಗೆ ಕರೆ ಮಾಡಿದರೆ ಕ್ಯಾರೆ ಎನ್ನದ ಅಧಿಕಾರಿಗಳು. ಈಗಲಾದರೂ ಮೇಲಾಧಿಕಾರಿಗಳು ಕ್ರಮ ಜರುಗಿಸಿ ಮುದ್ದು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಬೇಕೆಂಬುದು ಆಗ್ರಹವಾಗಿದೆ. ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಕೋಟ್ಯಾಂತರ ಅನುದಾನ ನೀಡಿದರೂ ಉತ್ತಮ ಗುಣಮಟ್ಟದ ಕಾಮಗಾರಿಯಾಗದೆ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ನಡೆಯುತ್ತಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಣುವಾರ ಗ್ರಾಮದ ಬಳಿ 10 ಎಕರೆ ಭೂಮಿಯಲ್ಲಿ ಸುಮಾರು 10 ಕೋಟಿ ಅನುದಾನದಲ್ಲಿ ನಿರ್ಮಿಸುತ್ತಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡದ ಕಾಮಗಾರಿ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳದೆ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಕೈಗೊಳ್ಳುತ್ತಿದ್ದಾರೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರವು ಉತ್ತಮ ಗುಣಮಟ್ಟದ ಕಾಮಗಾರಿ ಕೈಗೊಂಡು ಬಹುದಿನಗಳವರೆಗೆ ಬಾಳಿಕೆಯಲ್ಲಿ ಬರುವಂತೆ 10 ಕೋಟಿ ಅನುದಾನ ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು
ಚುನಾಯಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಗುತ್ತಿಗೆದಾರರು ಗುಣಮಟ್ಟದ ಇಟ್ಟಂಗಿ ಸಮರ್ಪಕವಾದ ಸಿಮೆಂಟ್ ಹಾಕದೆ ಮನ ಬಂದಂತೆ ಕಾಮಗಾರಿ ಕೈಗೊಳ್ಳುತ್ತಾ ಸರ್ಕಾರದ ಅನುದಾನ ಪೋಲಾಗುವಂತೆ ಮಾಡಿರುವುದು ಇದೀಗ ನಡೆಯುತ್ತಿರುವ ಕಾಮಗಾರಿಯೇ ಸಾಕ್ಷಿಯಾಗಿದೆ. ಕಾಮಗಾರಿ ಪ್ರಾರಂಭಗೊಂಡು ಸುಮಾರು 6 ತಿಂಗಳು ಗತಿಸಿದರೂ ಕಳಪೆ ಮಟ್ಟದಿಂದ ನಡೆಯುತ್ತಿರುವ ಕಾಮಗಾರಿಯನ್ನು ವೀಕ್ಷಿಸಿ ಗುತ್ತಿಗೆದಾರರಿಂದ ಉತ್ತಮ ಗುಣಮಟ್ಟದ ಕಾಮಗಾರಿ ಪಡೆಯುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದು ಕಾಮಗಾರಿಗೂ ತಮಗೂ ಯಾವುದೇ ಸಂಬಂಧವಿಲ್ಲದಂತೆ ವರ್ತಿಸುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡುವಂತಾಗಿದೆ. ನಡೆಯುತ್ತಿರುವ ಕಾಮಗಾರಿಗೆ ಉತ್ತಮ ಗುಣಮಟ್ಟದ ಇಟ್ಟಂಗಿ ಸಿಮೆಂಟ್ ಇತರೆಗಳು ಸಮರ್ಪಕವಾಗಿ ಬಳಸದೆ ಮನ ಬಂದಂತೆ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರು ಮುಂದಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಎಡೆಮಾಡಿಕೊಡುತ್ತಿದೆ. ಒಟ್ಟಾರೆಯಾಗಿ 10 ಕೋಟಿ ಅನುದಾನಕ್ಕೆ ತಕ್ಕಂತೆ ಗುತ್ತಿಗೆದಾರರು ಕಾಮಗಾರಿ ಕೈಗೊಳ್ಳದೆ ಕಳಪೆ ಮಟ್ಟದಿಂದ ಕಾಮಗಾರಿ ಕೈಗೊಳ್ಳುತ್ತಿದ್ದರೂ ಯಾರೂ ಗಮನ ಹರಿಸಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಗಮನ ಹರಿಸಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಕ್ರಮ ಜರುಗಿಸಲು ಮುಂದೆ ಬರ್ತಾರೋ ಇಲ್ವೋ ಎಂಬುದು ಕಾದು ನೋಡಬೇಕಾಗಿದೆ. ವಿಶ್ವನಾಥ್ ಗಡ್ಡಿಮನಿ, ನ್ಯೂಸ್ ರಿಪೋರ್ಟ್, ಚಿಂಚೋಳಿ. ಮೊರಾರ್ಜಿ ವಸತಿ ಶಾಲೆಯು ಅನುಮೋದನೆಗೊಂಡಿದೆ. ಅದರ ಇವ ಸುಮಾರು 4-5 ತಿಂಗಳಿಂದ ಈ ಕಾಮಗಾರಿಯನ್ನು ಪ್ರಾರಂಭವಾಗಿದೆ. ಆದರೆ ಈ ಕಾಮಗಾರಿ 10 ಕೋಟಿ ಮೊತ್ತದ್ದು ಇರೋದರಿಂದ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಆದರೆ ಈಗ ಇದು ನಾವು ಏನಾದರೂ ಇದಕ್ಕೆ ಎನ್ಕ್ವೈರಿ ಮಾಡಿದರೆ ಅಲ್ಲಿ ಇಟ್ಟಂಗಿ ಆಗಲಿ, ಇವತ್ತು ಇಟ್ಟಂಗಿ ನಾವೇನಪ್ಪ ಕೈಲಿ ಮುರಿಯುವಂಥ ಸ್ಥಿತಿ, ಅಂಥ ಇಟ್ಟಂಗಿ ಕಳಪದ್ದು ಇಟ್ಟಂಗಿ ಆಗಿರ್ತದೆ. ನಾವು ಹೋಗಿ ಆ ಬಿಲ್ಡಿಂಗ್ ಒಳಗೆ ಪರಿಶೀಲನೆ ಮಾಡಿದ್ದೀವಿ. ಮಾಡಿದಾಗ ಉಸುಕೇ ಜಾಸ್ತಿ ಇದೆ, ಬಟ್ ಸಿಮೆಂಟ್ ಜಾಸ್ತಿ ಇಲ್ಲ. ಅದಕ್ಕೆ ಎಷ್ಟು ಪ್ಲಾಸ್ಟರ್ ಮಾಡಲಿಕ್ಕೆ ಎಷ್ಟು ಸಿಮೆಂಟ್ ಬೇಕು ಅಷ್ಟು ಸಿಮೆಂಟ್ ಅವರು ಕಲಿಸ್ತಾ ಇಲ್ಲ. ಹೀಗಾಗಿ ನಾನು ಈ ಒಟ್ಟು ಈ 10 ಕೋಟಿ ಏನು ಈ ವಸತಿ ಶಾಲೆ ಮತ್ತು ಸ್ಕೂಲ್ ಇದೆ ಅದಕ್ಕೆ ತಕ್ಕಂತೆ ಇವರು ಕಾಮಗಾರಿ ಮಾಡ್ತಾ ಇಲ್ಲ. ಯಾರು ಗುತ್ತಿಗೆದಾರರಿದ್ದಾರೆ ಅವರು ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ಅದೇ ಮೂರಾಜಿ ಶಾಲೆಯನ್ನು ಹಣವಾರು ಗ್ರಾಮದಲ್ಲಿ ಏನು ಕಟ್ತಾ ಇದ್ದಾರೆ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ಅದು ಪೂರ ಕಳಪೆ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಇಲ್ಲಿನ ಉಸ್ತುವಾರಿ ಸಚಿವರು ಕಾರಜೋಳ ಅವರು ಮತ್ತು ಇಲ್ಲಿನ ಮತ್ತು ಬೀದರ್ ಮತ್ತು ಗುಲ್ಬರ್ಗ ಎಂ ಪಿಗಳಾದ ಉಮೇಶ್ ಯಾದವ್ ಮತ್ತು ಭಗವಂತ ಕುಬಾವನ್ನು ಇದನ್ನು ಪರಿಗಣಿಸಿ ಇದನ್ನು ತಕ್ಷಣ ಸರಿಯಾದ ಒಳ್ಳೆಯ ಕೆಲಸ ಮಾಡಬೇಕು ಅಂತ ತಾಕೀತು ಮಾಡಬೇಕು. ಮತ್ತು ಬಹಳ ಕಳಪೆಯಿಂದ ಕೂಡಿದೆ, ಅದನ್ನು ಚೆನ್ನಾಗಿ ಬರುವಂತ ಕೆಲಸ. ಬಿಜೆಪಿ ರಾಜ್ಯಾಧ್ಯಕ್ಷ ಅಮಿತ್ ಶಾ ಜೊತೆ ಚರ್ಚಿಸಿದ ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ನಿರ್ಧರಿಸಲಾಗುವುದು ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಸದ್ಯ ಅಮಿತ್ ಶಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ, ಹೀಗಾಗಿ ಇನ್ನು 4 ದಿನಗಳ ಕಾಲ ದೆಹಲಿಗೆ ಹೋಗಲ್ಲ. ಅಮಿತ್ ಶಾ ಪ್ರಚಾರ ಮುಗಿಸಿ ವಾಪಸ್ ಬಂದ ಬಳಿಕ ದೆಹಲಿಗೆ ಹೋಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುತ್ತೇನೆ ಎಂದು ಸ್ಪಷ್ಟನೆ ನೀಡಿದರು. ಅಮಿತ್ ಶಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಹಿನ್ನೆಲೆ ಈ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಅನುಮಾನವಾಗಿದ್ದು ಮುಂದಿನ ತಿಂಗಳು ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಸಮೀಪದ ನಿಪ್ಪನ್ಯಾಳ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮದೇವಿ ಜಾತ್ರೆಯು ಸಹಸ್ರಾರು ಭಕ್ತರ ಮಧ್ಯೆ ಸಂಭ್ರಮದಿಂದ ಆಚರಿಸಿದರು. ಸುತ್ತಲೂ ಕೂಡಿರುವ 20 ಹಳ್ಳಿಗಳನ್ನು ಒಳಗೊಂಡ ಗ್ರಾಮ ದೇವತೆ ಶ್ರೀ ಯಲ್ಲಮ್ಮದೇವಿ ಈ ಗ್ರಾಮದ ದೇವತೆಯಾಗಿ ಇಲ್ಲಿಯ ಜನರನ್ನು ಹಗಲು ಎರಳು ಕಾಯುತ್ತಿರುತ್ತಾಳೆ ಎಂದು ಅಲ್ಲಿಯ ಭಕ್ತಾದಿಗಳು ನಂಬಿಕೆ ಇಟ್ಟಿರುವ ಶ್ರೀ ಯಲ್ಲಮ್ಮ ದೇವಿಯನ್ನ ಊರಲ್ಲಿ ಮೆರವಣಿಗೆ ಮಾಡಿ ಭಕ್ತಾದಿಗಳಿಂದ ಭಂಡಾರ ಹಾರಿಸುತ್ತಾ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರೆಗೆ ಬಂದು ದೇವರ ಪಲ್ಲಕ್ಕಿಗಳು ಆಗಮಿಸುತ್ತವೆ. ಶ್ರೀ ಅಮೋಘ ಸಿದ್ಧ ದುರ್ಗಾ ದೇವಿ, ಶ್ರೀ ಹನುಮಂತ ಬುತ್ತಾಳ ಸಿದ್ಧ, ಇನ್ನು 10 ಪಲ್ಲಕ್ಕಿ, ಯಲ್ಲಮ್ಮ ದೇವಿಯ ಗುಡಿಯ 5 ಸುತ್ತು ಹಾದು ನಂತರ ವಿಶೇಷ ಎಂದ್ರೆ ಇಲ್ಲಿ ಬೆಂಕಿಯ ಕಿಚ್ಚನ್ನು ಶ್ರೀ ಯಲ್ಲಮ್ಮ ದೇವಿ ಪೂಜಾರಿ, ಶ್ರೀ ಸಿದ್ದಪ್ಪ ಮಹಾಸ್ವಾಮಿಗಳು, ಶ್ರೀ ಕೆಂಪಣ್ಣ ನಾಯಕ ಬೆಂಕಿಯ ಹೊಂಡವನ್ನ ಆಯುತ್ತಾರೆ. ತದನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದದ ಮೂಲಕ ಜಾತ್ರೆ ಮುಕ್ತಾಯವಾಗುತ್ತದೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.